ನೋಡಿ, ಈ ಹಿಂದೆನೂ ಕೂಡ ಕಳೆದ ವರ್ಷ ಇದೇ ಏಪ್ರಿಲ್ ಮೇ ತಿಂಗಳಲ್ಲಿ ಸಂದರ್ಭದಲ್ಲಿ ಮಾಧ್ಯಮಗಳಲ್ಲೂ ಕೂಡ ಈ ಒಂದು ಕೋವಿಡ್ ವಿಚಾರದಲ್ಲಿ ಬಹಳ ಜಾಗೃತಿಯನ್ನು ಮೂಡಿಸ್ತಾ ಇದ್ರಿ. ಅದಾದ ನಂತರ ಕಳೆದ ಒಂದು ಅಕ್ಟೋಬರ್ ನವೆಂಬರ್ ನಂತರ ನೀವು ಆ ವಿಚಾರನ ಮರ್ತಿರಿ, ನಾವು ಸ್ವಲ್ಪ ವಿಳಂಬ ಮಾಡಿದ್ವು. ಹಾಗೆ ಇದೊಂದು ರೀತಿಯಲ್ಲಿ ಒಂದು ಸಾಂಘಿಕವಾಗಿ ನಾವೆಲ್ಲರೂ ಕೂಡ ಕೋವಿಡ್ ಅನ್ನೋ ಒಂದು ಸಮಸ್ಯೆ ಹೋಗೇ ಬಿಡ್ತು ಅನ್ನೋ ಭಾವನೆಯಲ್ಲಿದ್ದು ಅದು ಮತ್ತೆ ಬಂದು ಅಪ್ಪಳಿಸಿದೆ. ಹಾಗಾಗಿ ನೀವು ಕೂಡ ಅದ್ರ ಬಗ್ಗೆ ಜಾಸ್ತಿ ಗಮನ ಹರಿಸ್ತಾ ಇದ್ದೀರಿ, ನಾವು ಕೂಡ ಗಮನ ಹರಿಸ್ತಾ ಇದ್ದೀವಿ ಅಷ್ಟೇ. ಇದರಲ್ಲಿ ಏನು ಭಾಳ ವ್ಯತ್ಯಾಸ ಇಲ್ಲ. ಕೋವಿಡ್ ಇರಲಿ ಬಿಡಲಿ, ಹಾಸ್ಪಿಟಲ್ ರೆಡಿ ಮಾಡುವಂತ ಕರ್ತವ್ಯ ಜನ ಪ್ರತಿನಿಧಿಗಳದ್ದು, ಸರ್ಕಾರದ ಕೊಣೆ ಮಾಡಿಲ್ಲ. ನಾ ಹೇಳಿದ್ದು ಇದು ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಕೋವಿಡ್ ಹೋಯ್ತು ಅನ್ನೋ ಭಾವನೆಯಲ್ಲಿದ್ದು, ಆದರೆ ಅದು ವಾಪಸ್ ಇನ್ನೊಂದು ರೀತಿಯಲ್ಲಿ ಸೆಕೆಂಡ್ ವೇವು, ಥರ್ಡ್ ವೇವು, ಫೋರ್ತ್ ವೇವು, ಯಾವ್ಯಾವುದೋ ಸ್ಟ್ರೈನ್ಗಳು ಅಂತ ಬರ್ತಾಯಿದೆ. ಇದುವರೆಗೂ ನಾವ್ಯಾವುದೋ ಯು ಕೆ ಸ್ಟ್ರೈನ್ ಬಂತು, ಆಫ್ರಿಕಾದ ಸ್ಟ್ರೈನ್ ಬಂತು ಹೇಳ್ತಾ ಇದ್ದೀವಿ, ಇವಾಗ ನೋಡಿದ್ರೆ ಬೆಂಗಾಲ್ ಸ್ಟ್ರೈನ್ ಅಂತ ಹೇಳ್ತಾ ಇದ್ದೀವಿ. ಇದು ನಮ್ಮ ಯಾವುದು ನಿರೀಕ್ಷೆಗೆ ಮೀರಿದ್ದಂಥದ್ದು. ಇಂಥದ್ದನ್ನು 100 ವರ್ಷದ ಹಿಂದೆ ಆಗಿತ್ತು, ಅದಾದ ನಂತರ 100 ವರ್ಷದ ನಂತರ ಬಂದಿರೋದ್ರಿಂದ ಇವತ್ತು ನಾವು ಕೂಡ ಒಂದು ರೀತಿಯಲ್ಲಿ ಒಂದು ಗಲಿಬಿಲಿಗೆ ಒಳಗಾಗುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಹಾಸ್ಪಿಟಲ್ ವಿಚಾರದಲ್ಲಿ ಹಾಸ್ಪಿಟಲ್ ನಾನೇ ಫಾಲೋ ಅಪ್ ಮಾಡಿದ್ದೀನಿ. ಇವತ್ತು ಈ ಸ್ಥಿತಿಗೆ ಬಂದಿತ್ತು ಅಥವಾ ಬೆಡ್ ಹಾಕುವ ಸ್ಥಿತಿಗಾದರೂ ಬಂದಿದೆ ಅಂತಂದರೆ ಇದು ಕೇಂದ್ರ ಸರ್ಕಾರದ ಹಣವನ್ನು ಸದುಪಯೋಗ ಪಡಿಸೋದಕ್ಕೆ ನಾವು ಎಲ್ಲ ಪ್ರಯತ್ನವನ್ನು ಮಾಡಿದ್ದೀನಿ. ಸ್ವಲ್ಪ ವಿಳಂಬ ಆಗಿದೆ ಇಲ್ಲ ಅಂತಲ್ಲ, ಬಟ್ ಅದಕ್ಕೆ ಈಗ ಉಸ್ತುವಾರಿ ಸಚಿವರು ಅದಕ್ಕೆ ಬೇಕಾದಂತೆ ಎಲ್ಲ ಸಹಕಾರವನ್ನು ಕೊಡಲಿಕ್ಕೆ ಅವರೇ ಮುಂದೆ ಬಂದಿದ್ದಾರೆ. ಇದು ಕಳೆದ ಸರಿನ ನಾನೇ 2 ಸರಿ ಇದನ್ನು ವಿಸಿಟ್ ಮಾಡಿದ್ದೆ, ಅದರ ಕಾಮಗಾರಿ ಬಾಕಿ ಇತ್ತು. ಆನಂತರ ಆಕ್ಸಿಜನೇಟೆಡ್ ಬೆಡ್ಗಳ ಸಂಖ್ಯೆ ಆವತ್ತು ಬರೀ ಒಂದು 10 ಇತ್ತು, ಅದನ್ನು ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿ ಇವತ್ತು 70ಕ್ಕಾಗಿದೆ. ಅದು ಕೆಲವೊಂದು ವಿಚಾರದಲ್ಲಿ ಅದು ರಾಜ್ಯ ಸರ್ಕಾರದಿಂದಲೂ ಕೂಡ ಅಲ್ಲಿ ಕೆಲವು ಅಧಿಕಾರಿಗಳ ಹಂತದಲ್ಲಿ ಅಂದರೆ NHM ಅಧಿಕಾರಿಗಳ ಹಂತದಲ್ಲಿ ಸ್ವಲ್ಪ ಬಿಲ್ ರಿಲೀಸ್ ಮಾಡೋದು ಅಂಥದ್ದು ವಿಷಯದಲ್ಲಿ ಅವರು ತಡ ಮಾಡಿದ್ರಿಂದಾಗಿ ಇದು ಸ್ವಲ್ಪ ವಿಳಂಬ ಆಯಿತು. ಆದರೆ ನಮ್ಮ ಈಗಿನ ಉಸ್ತುವಾರಿ ಸಚಿವರಾಗಿರುವಂತಹ ಸೋಮಶೇಖರ್ ಸಾಹೇಬರು ಅದು ತಕ್ಷಣಕ್ಕೆ ಆರಂಭ ಆಗಲೇಬೇಕು, ಅದಕ್ಕೆ ಏನು ಬೇಕಾದ ಸಹಕಾರವನ್ನು, ಅದಕ್ಕೆ ಹಾಸ್ಪಿಟಲ್ನ ಓಪನ್ ಮಾಡಲಿಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಅನುಮತಿಗಳನ್ನು ಕೂಡ ಕೊಡಿಸ್ತೀನಿ ಅಂತೇಳಿ ಮುಂದೆ ಬಂದಿದ್ದಾರೆ. ಇದು ಅವರು ಮೈಸೂರಿನ ಜನರ ಬಗ್ಗೆ ಇಟ್ಟಿರುವಂಥ ಪ್ರೀತಿಗೆ ಸಾಕ್ಷಿಯಾಗಿದೆ. ಹಾಗೆ ಮೂಡದವರು ಕೂಡ ಇವತ್ತು ಅದು ರಾಜೀವ್ ಅವರ ನೇತೃತ್ವದಲ್ಲಿ ಮೂಡ ಭಾಳ ಒಳ್ಳೆಯ ಕೆಲಸವನ್ನು ಮಾಡ್ತಿದೆ. ಇವತ್ತು ಅವರು ಬಂದು ಕಾವೇರಿ ಹಾಸ್ಪಿಟಲ್ನವ್ರ ಹತ್ರನೂ ಮಾತಾಡಿ ನಾವು ಕೂಡ ಇವತ್ತು ಈಗ ಒಂದು ಕೆಲಸಕ್ಕೆ ಕೈ ಜೋಡಿಸ್ತೀವಿ ಅಂತ ಬಂದಿದ್ದಾರೆ ಅನ್ನೋದು ಇದು ಖುಷಿ ವಿಚಾರ. ವಿಳಂಬ ಆಗಿದೆ, ಆದರೆ ಅದನ್ನು ಇವತ್ತು ಯೋಚನೆ ಮಾಡ್ತಾ ನಾವು ಕೂತ್ಕೊಳ್ಳೋಂಥ ಸ್ಥಿತಿಯಲ್ಲಿಲ್ಲ. ನರಸೀಪುರ, ನಂಜನಗೂಡು, ವರುಣ ಈ ಭಾಗದಲ್ಲಿ, ಗ್ರಾಮಾಂತರ ಭಾಗದಲ್ಲಿ ಕೋವಿಡ್ಗೆ ಯಾವ ರೀತಿ ಸಿದ್ಧತೆಯನ್ನು ಮಾಡಲಾಗಿದೆ, ಯಾವ ರೀತಿ ಅಣಿಯಾಗಬೇಕು ಅನ್ನೋದ್ರ ಬಗ್ಗೆ ಸಭೆಯನ್ನು ತೆಗೆದುಕೊಂಡಿದ್ದರು. ಇವತ್ತು ಹುಣಸೂರು, ಪಿರಿಯಾಪಟ್ಟಣ ಮತ್ತು KR ನಗರದ ಸಭೆಯನ್ನು ತೆಗೆದುಕೊಳ್ತಿದ್ದಾರೆ. ನಾಳೆ ಬೆಳಗ್ಗೆ ಚಾಮುಂಡೇಶ್ವರಿ ಮತ್ತು ನರಸಿಂಹರಾಜದ ಸಭೆ ತೆಗೆದುಕೊಳ್ತಿದ್ದಾರೆ. ಈ ಮಧ್ಯದಲ್ಲಿ ನಮ್ಮ ನ್ಯಾಷನಲ್ ಹೆಲ್ತ್ ಮಿಷನ್ ಕೇಂದ್ರ ಸರ್ಕಾರದ ಯೋಜನೆಯಡಿ 20 ಕೋಟಿ ವೆಚ್ಚದಲ್ಲಿ ತುಳಸಿದಾಸ್ ಹಾಸ್ಪಿಟಲ್ ಆವರಣದೊಳಗಡೆ ನಿರ್ಮಾಣವಾಗಿರುವಂತಹ ಮದರ್ ಚೈಲ್ಡ್ ಹಾಸ್ಪಿಟಲ್ ಅಥವಾ ತಾಯಿ ಮತ್ತು ಮಗುವಿನ ಆಸ್ಪತ್ರೆ ಏನಿದೆ ಇದು ಇನ್ನೂ ಕೂಡ ಕೆಲವು ಕೆಲಸಗಳು ಬಾಕಿ ಇತ್ತು. ಆದರೆ ಕೋವಿಡ್ ಬಂದಿರೋಂಥ ಸಂದರ್ಭದಲ್ಲಿ ಕೆಲಸವನ್ನು ಇನ್ನೂ ಕೂಡ ಮುಂದುವರಿಸ್ತಾ ವಿಳಂಬ ಮಾಡೋದಕ್ಕೆ ಅವಕಾಶ ಇಲ್ಲ. ತಕ್ಷಣಕ್ಕೆ ಅದು ಕೂಡ ಒಂದು ಕೋವಿಡ್ ಹಾಸ್ಪಿಟಲಾಗಿ ಆಕ್ಸಿಜನೇಟೆಡ್ ಬೆಡ್ಗಳನ್ನು ಅಲ್ಲಿ ಕೊಟ್ಟು ವೆಂಟಿಲೇಟರ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿ ಅದನ್ನು ಜನರ ಸೇವೆಗೆ ಕೊಡಬೇಕು ಅಂತೇಳಿ ಇವತ್ತು ಬೆಳಗ್ಗೆ ಅದಕ್ಕೆ ಒಂದು ಭೇಟಿಗೆ ಬಂದಿದ್ದಾರೆ. ಇದಕ್ಕೆ ನಮ್ಮ ಮೂಡ ಅಧ್ಯಕ್ಷರಾಗಿರುವಂಥ ರಾಜೀವ್ ಅವರು ಕೂಡ ಮುಂದೆ ಬಂದು ನಾವು ಇದನ್ನು ಈ ಹಾಸ್ಪಿಟಲ್ನ ತಕ್ಷಣಕ್ಕೆ ಪ್ರಾರಂಭ ಮಾಡೋದಕ್ಕೆ ಬೇಕಾದಂಥ ಬೆಡ್ ವ್ಯವಸ್ಥೆ, ಇದರಲ್ಲಿ ಖರ್ಚು ವೆಚ್ಚ ಏನಿದೆ ಅದರಲ್ಲೂ 50% ನಾವೇ ವಹಿಸ್ಕೊಳ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಕಾವೇರಿ ಹಾಸ್ಪಿಟಲ್ನವರು ಅವರು ಇದಕ್ಕೆ ಬೇಕಾದಂತಹ ವೈದ್ಯಕೀಯ ಸೇವೆಯನ್ನು ಕೊಡಲಿಕ್ಕೆ ನಾವು ತಯಾರಿದ್ದೀವಿ, ಮೈಸೂರಿಗರ ಸೇವೆಯನ್ನು ಮಾಡಲಿಕ್ಕೆ ನಾವು ಯಾವತ್ತು ಸದಾ ಸಿದ್ಧ ಅಂತ ಅವರು ಬಂದಿದ್ದಾರೆ. ಮೂಡ, ರಾಜೀವ್ ಅವರ ನೇತೃತ್ವದಲ್ಲಿ ಮೂಡ, ಕಾವೇರಿ ಹಾಸ್ಪಿಟಲ್ಲು ಇವರನ್ನೆಲ್ಲರನ್ನು ಒಟ್ಟಿಗೆ ಸೇರಿಸಿ ನಮ್ಮ ಉಸ್ತುವಾರಿ ಸಚಿವರಾಗಿರುವಂಥ ಸೋಮಶೇಖರ್ ಸಾಹೇಬರು ಈ 200 ಬೆಡ್ಗಳ ಹಾಸ್ಪಿಟಲ್ನಲ್ಲಿ ಈಗ 70 ಆಕ್ಸಿಜನೇಟೆಡ್ ಬೆಡ್ಗಳನ್ನ ಮಾಡಲಿಕ್ಕೆ ಪಾಯಿಂಟ್ಗಳಿದೆ. ಇನ್ನೂ ಒಂದು 30 ಇನ್ಕ್ರೀಸ್ ಮಾಡಿ 100 ಬೆಡ್ಗಳು ಆಕ್ಸಿಜನೇಟೆಡ್ ಬೆಡ್ಗಳನ್ನಲ್ಲಿ ವ್ಯವಸ್ಥೆಯನ್ನು ಮಾಡಿ ಮೈಸೂರಿನಲ್ಲಿ ಆಕ್ಸಿಜನೇಟೆಡ್ ಬೆಡ್ಗಳ ಕೊರತೆಯನ್ನು ನೀಗಿಸೋದಕ್ಕೆ ಮುಂದಾಗಿದ್ದಾರೆ. ಅದಕ್ಕೆ ನಾನೆಲ್ಲರ ಪರವಾಗಿ ನಾನು ಧನ್ಯವಾದವನ್ನು ಹೇಳ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಶ್ರೀವತ್ಸವರು ಕೂಡ ಹೇಳಿದರು ಸಂಖ್ಯೆ ಆಕ್ಸಿಜನೇಟೆಡ್ ಬೆಡ್ಗಳ ಸಂಖ್ಯೆ ಜಾಸ್ತಿ ಆಗಬೇಕು ಅಂತ, ಅವರು ಕೂಡ ಖುದ್ದಾಗಿ ಬಂದಿದ್ದಾರೆ. ನಾನು ಎಲ್ರಿಗೂ ಧನ್ಯವಾದ.